ಅರವತ್ತರಿಂದ 70% ಕಾರ್ಯಕರ್ತರು ನನ್ನ ಜೊತೆಗೇ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಂದೇ ಒರಿಜಿನಲ್ ಬಿಜೆಪಿ. ಹಿಂದೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ಆ ಒಂದು ನಾಗರಾಜ್ ಗೌಡನ್ನ ಮನೆಗೆ ಅನ್ಯಾಯ ಮಾಡಿ ತೆಗಿಲಿಲ್ವಾ? ಈಶ್ವರಪ್ಪನ ಎಲ್ಲರೂ ಟೀಕೆ ಮಾಡಿದಂಗೆ ಹಗುರವಾಗಿ ಟೀಕೆ ಮಾಡಕ್ಕೆ ಹೋಗ್ಬಿಡಿ. ನಾಯೇ ತೆಗೆದು ನಾನು ಬಿಜೆಪಿ, ನೀವು ಯಾವ ಪಾರ್ಟಿಗೆ ಹೋಗ್ಲಿಕ್ಕೆ ಬಂದಿದ್ದೀರಿ? ಅಪ್ಪ ಮಕ್ಕಳ ಕೈ ಸಿಕ್ಕಿದ್ದ ಪಾರ್ಟಿ ಇದು, ಹಿಂದುತ್ವವನ್ನು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ. ಬರ್ಕೊಳ್ಳಿ, ಈ ಚುನಾವಣೆಯಲ್ಲಿ ರಾಘವೇಂದ್ರ ಸೋಲ್ತಾರೆ. ಈಶ್ವರಪ್ಪ ನಾಮಪತ್ರ ಸಲ್ಲಿಸಲ್ಲ ಸಲ್ಲಿಸಲ್ಲ ಅಂತ ಹೇಳಿದವ್ರಿಗೆ ಇಡೀ ಶಿವಮೊಗ್ಗ ಜಿಲ್ಲೆಯ ಮತದಾರರು ಸರಿಯಾದ ಉತ್ತರವನ್ನು ನಿನ್ನೆ ಕೊಟ್ಟಿದ್ದಾರೆ. ನಾನೂ ಕೂಡ ನಿರೀಕ್ಷೆ ಮಾಡದೇ ಇರೋಷ್ಟು ಜನ, ವಿಶೇಷವಾಗಿ ಯುವಕರು ಅಂದರೆ ಯುವಶಕ್ತಿ, ನಾರಿ ಶಕ್ತಿ, ರೈತ ಶಕ್ತಿ, ಎಲ್ಲ ಬಡವರು ಕೂಡ ನಿನ್ನೆ ನಿರೀಕ್ಷೆಗೆ ಮೀರಿ ಒಂದು 25-30 ಸಾವಿರಕ್ಕಿಂತ ಹೆಚ್ಚಿಗೆ ಜನ ಬಂದು ನಾವು ಈಶ್ವರಪ್ಪನವ್ರ ಜೊತೆಗಿದ್ದೇವೆ, ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ತೇವೆ ಈ ರೀತಿ ಬಂದು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಬೆಂಬಲ ಕೊಟ್ಟಂಥ ಅವರೆಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ, ನಾಮಪತ್ರ ಸಲ್ಲಿಸಲ್ಲ 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 ಅಂತ ಅಪಪ್ರಚಾರ ಮಾಡ್ತಿದ್ರಲ್ಲ, ಅವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ನಾನು ಕಾಯ್ತಾ ಇದ್ದೀನಿ. ಇನ್ನೂ ಅಪಪ್ರಚಾರ ಮುಂದುವರೆದಿದೆ. ಮನೆ ವಿಜಯೇಂದ್ರರವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ, ಇಂದೂ ಕಾಲ ಮಿಂಚಿಲ್ಲ, 19 ತಾರೀಕು ತನಕ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ನಾಮಪತ್ರ ವಾಪಸ್ ತೊಗೊಳ್ಳೋಕ್ಕೆ ಅವಕಾಶಗಳಿದೆ, ಇನ್ನೂ ವಾಪಸ್ ತೊಗೋತಾರೆ ಅಂತ ಮತ್ತು ಗೊಂದಲಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಮತ್ತಿನ್ನೂ ಕೆಲವರು ಹೇಳ್ತಾ ಇದ್ದಾರೆ ಈಶ್ವರಪ್ಪನವರು MLC ಮಾಡ್ತಾರಂತೆ, ವಿರೋಧ ಪಕ್ಷ ನಾಯಕರು ಮಾಡ್ತಾರೆ ಅಂತ. ಈ ರೀತಿ ಅಪಪ್ರಚಾರಗಳಿಗೆ ನಾನು ಯಾವುದೇ ಕಾರಣಕ್ಕೂ ಬಗ್ಗಲ್ಲ. ನಾವೇನು ತೀರ್ಮಾನ ಮಾಡಿದ್ದೀವಿ ಇವತ್ತೇನು, ನಿನ್ನೆ ನಾಮಪತ್ರ ಸಲ್ಲಿಸೋಕ್ಕೆ ಬಂದಂಥ 25-30 ಸಾವಿರ ಜನಕ್ಕೆ ಇಡೀ ಜಿಲ್ಲೆಯಲ್ಲಿ ಈಶ್ವರಪ್ಪ ಚುನಾವಣೆ ನಿಲ್ಲಬೇಕು ಅಂತ ಅಪೇಕ್ಷೆ ಪಡ್ತಿರೋರಿಗೆ, ಅವರೆಲ್ಲರೂ ಕೂಡ ನನ್ನ ಬೆನ್ನ ಹಿಂದೆ ನಿಂತು ಮುಂದೆ ಹೆಜ್ಜೆ ಇಟ್ಟಂಥವ್ರಿಗೆ ಯಾವ ಕಾರಣಕ್ಕೂ ನಾನು ದ್ರೋಹ ಬಿಗಿಲ್ಲ, ನಾನು ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೇನೆ. ಅವರೆಲ್ಲರೂ ಕೂಡ ತುಂಬ ವಿಶ್ವಾಸದಿಂದ ಚುನಾವಣೆಗೆ ಪ್ರಚಾರ ಶುರು ಮಾಡಿದ್ದಾರೆ ಈಗಾಗಲೇ. ಇನ್ನೂ ಕೆಲವರಿಗೆ ಗೊಂದಲ ಇವ್ರ ಮಾತುಗಳಿಂದ ಉಂಟಾಗ್ತಾ ಇದೆ, ಇಲ್ಲ ಇನ್ನೂ ವಾಪಸ್ ತೊಗೊಳಕ್ಕೆ ಸಮಯ ಇದೆ, ನಾಮಪತ್ರ ಹಾಕಿಬಿಟ್ರೆ ಸಾಕ ವಾಪಸ್ ತೆಗಿಸ್ತಾರೆ ಅಂತ ಕೆಲವರು, ಇನ್ನು ಕೆಲವರು ಇವರು MLC ಮಾಡ್ತಾರೆ, ವಿರೋಧ ಪಕ್ಷ ನಾಯಕರು ಮಾಡ್ತಾರೆ ಅಂತ ಏನು ಕೆಲವರು, ಇವರೆಲ್ಲರೂ ಕೂಡ ಇವರೆಲ್ಲ ಅಪಪ್ರಚಾರ ಮಾಡೋರಿಗೆ ನಿರಾಶೆ ಆಗುತ್ತೆ. 100ಕ್ಕೆ 100 ನಾನು ಸ್ಪರ್ಧೆ ಮಾಡ್ತೇನೆ, ಇಡೀ ಜಿಲ್ಲೆಯ ಪ್ರೀತಿಯ ಜನ ಮತದಾರರ ಪರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಆಸೆಗೆ ನಾನು ನಿರಾಶೆ ಮಾಡಲ್ಲ, ನಿಮ್ಮ ಬೆಂಬಲ ನನಗಿದೆ, ನಾನು ಈ ಚುನಾವಣೆ ಗೆದ್ದೇ ಗೆಲ್ತೇನೆ ಮತ್ತು ನರೇಂದ್ರ ಮೋದಿಯವರು ಕೈ ಬಲಪಡಿಸ್ತೇನೆ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. 8 ವಿಧಾನಸಭಾ ಕ್ಷೇತ್ರಗಳಿಂದ ನಾನು ಹೇಳಿದ್ನಲ್ಲ, ಬಡ ಮತದಾರರು, ಮತದಾರರಲ್ಲಿ ಅನೇಕ ಬಡವರು, ನಾನು ಅವ್ರನ್ನ ಅಪ್ರೋಚ್ ಮಾಡೋಕ್ಕೆ ಆಗಲಿಲ್ಲ, ನಮ್ಮ ಎಲ್ಲ ಕಾರ್ಯಕರ್ತರು ಅಪ್ರೋಚ್ ಮಾಡೋಕ್ಕೆ ಆಗಲಿಲ್ಲ. ಪತ್ರಿಕೆಗಳಲ್ಲಿ TVನಲ್ಲಿ 12ನೇ ತಾರೀಕು ಈಶ್ವರಪ್ಪ ನಾಮಪತ್ರ ಸಲ್ಲಿಸ್ತಾರೆ ಅನ್ನೋಂಥ ಸುದ್ದಿ ತಿಳಿದು ಅವರಾಗ ಅವರು ಸ್ವಯಂ ಪ್ರೇರಿತಾಗಿ ಬಂದಿದ್ದಾರೆ. ನಾನು ಹೆಂಗೆ ಅವ್ರ ಋಣಗಳನ್ನು ತೀರಿಸ್ಬೇಕು ನನಗೆ ಗೊತ್ತಿಲ್ಲ. ನಾನು ಹೇಳ್ದಲ್ಲ ಅಷ್ಟು ಜನ ಸೇರ್ತಾರೆ ಅಂತ ಕಲ್ಪನೆ ಕೂಡ ನನಗೂ ಇರಲಿಲ್ಲ. ಹಾಗಾಗಿ ಅವರೆಲ್ಲರೂ ವಿಶ್ವಾಸವನ್ನು ಗಳಿಸಿ ಮುಂದುವರಿತೇವೆ, ಖಂಡಿತ 100ಕ್ಕೆ 100 ಗೆಲ್ತೇವೆ. ಇದು ಎರಡನೇ ಅಂಶ. ಮೂರನೇದು, ಕೆಲವು ಕಡೆ ನಮ್ಮ ಕಾರ್ಯಕರ್ತರು ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದರು ಇಡೀ ಜಿಲ್ಲೆಯಲ್ಲಿ. ಆ ಬಸ್ಗಳ ಓನರ್ಗಳಿಗೆ ಯಾವ ಕಾರಣಕ್ಕೂ ಬಸ್ಗಳು ತೊಗೊಂಡು ಹೋಗಬೇಡಿ ಅಂತ ಬಸ್ಗಳನ್ನು ಹೊರಡೋಂಥ ಬಸ್ಗಳನ್ನು ತಡೆ ಹಾಕಿದ್ದಾರೆ. 100 ಬಸ್ ಹೇಳಿದರೆ 20 ಬಸ್ಗಳು 25 ಬಸ್ಗಳು ಕೊಡೋಕ್ಕಾಗಲಿಲ್ಲ ಒಪ್ಕೊಂಡವರು. ಈ ರೀತಿ ಅವ್ರ ಮೇಲೆ ಕೂಡ ಯಾವ ಒತ್ತಡಗಳು ಮಾಡೋ ಗೊತ್ತಿಲ್ಲ, ಬಸ್ಗಳು ತಡೆದ್ರು. ಆದರೂ ಕೂಡ ಬಸ್ ತಡೆದ್ರೂ ಕೂಡ ಜನ ಟ್ಯಾಕ್ಸು, ಟೆಂಪೋಗಳನ್ನು, ಅದೇ ರೀತಿ ಟ್ರ್ಯಾಕ್ಟ್ರು, ಈ ರೀತಿ ಯಾವ ವೆಹಿಕಲ್ ಸಿಗ್ತೋ ಅಂಥ ವೆಹಿಕಲ್ಗಳು ಮಾಡ್ಕೊಂಡು ಬಂದಿದ್ದಾರೆ. ಇನ್ಯಾರು ಈಗ ಇಲ್ಲ, BY ರಾಘವೇಂದ್ರ ಕಡೆ ತಡೆದಿರಬೇಕು, ಇಲ್ಲ ಕಾಂಗ್ರೆಸ್ನವ್ರ ಕಡೆ ತಡೆದಿರಬೇಕು.
ನಾನು ಕೇಳಕ್ಕೊಟ್ಟಿದ್ದೀನಿ ಅಂತಂದರೆ, ನೀವು ಈ ರೀತಿ ರಾಜಕಾರಣ ಮಾಡ್ಕೊಂಡು ಹೋದರೆ ಯಾರನ್ನ ತಡೆದಿರೋದು ಅವ್ರಿಗೆ ಇನ್ನೂ ಆಕ್ರೋಶ ಬರುತ್ತೆ. ಆಕ್ರೋಶ ಬಂದು ಅವರೇನು ಬರೋದು ನಿಲ್ಲಿಸಿಲ್ಲ, ಅವ್ರಾಗ ಬೇರೆ ವ್ಯವಸ್ಥೆಗಳು ಮಾಡ್ಕೊಂಡು ಅವ್ರು ಬಂದಿದ್ದಾರೆ. ಇನ್ನೂ ಅವ್ರಿಗೆ ಸಿಟ್ಟು ಬರುತ್ತೆ ಈ ರೀತಿ ಮಾಡೋ ಒಳ್ಳೆಯದಲ್ಲ ಅಂತ. ನಾನು ಅದಕ್ಕೋಸ್ಕರ ಚುನಾವಣೆ ನೇರ ಚುನಾವಣೆ ಮಾಡಿ, ಈ ರೀತಿ ಅಪಪ್ರಚಾರ ಮಾಡಿ ಚುನಾವಣೆ ನಿಲ್ಲಲ್ಲ ಅಂತ ಅಪಪ್ರಚಾರ ಮಾಡೋದು, ಚುನಾವಣೆ ನಾಮಿನೇಷನ್ ಹಾಕಕ್ಕೆ ಬರೋರಿಗೆ ತಡೆಯೋದು, ಇದೆಲ್ಲ ವ್ಯವಸ್ಥೆ ಅಲ್ಲ. ನನ್ನ ಜೀವನದಲ್ಲಿ ಇದು ಕೇಳೂ ಇಲ್ಲ, ನಾನು ಮಾಡೂ ಇಲ್ಲ. ಇದ್ರ ಬಗ್ಗೆ ಉಳಿದ ಇಬ್ಬರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ನೇರ ಚುನಾವಣೆ ದಯವಿಟ್ಟು ಬನ್ನಿ. ನಿಮ್ಮ ಯಾವುದೇ ಅಪಪ್ರಚಾರಕ್ಕೆ ನಾನು ಬಗ್ಗಲ್ಲ, ನನ್ನ ಚುನಾವಣೆ ನಿಲ್ಲನೇ. ನೀವು ಯಾವುದೇ ದಾರಿ ತಪ್ಪಂಥ ವ್ಯವಸ್ಥೆ ಮಾಡಿದ್ರು ಕೂಡ ನನಗೆ ಬೆಂಬಲ ಕೊಡೋಂಥ ಜನ ಬಂದೇ ಬರ್ತಾರೆ, ನನಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ, ಈ ಚುನಾವಣೆ ನಾವು ಗೆಲ್ತೀವಿ. ಮಾನ್ಯ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ ಈಶ್ವರಪ್ಪನವ್ರದ್ದು BJP ಬಿ ಟೀಮ್ ಅಂತ, ಸ್ವಲ್ಪ ಅವರು ಅಮೆಂಡ್ ಮಾಡ್ಕೋಬೇಕು. 60-70% ಕಾರ್ಯಕರ್ತರು ನನ್ನ ಜೊತೆಗೇ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ನಂದೇ ಒರಿಜಿನಲ್ BJP, ಗೊತ್ತಿಲ್ಲ ಪಾಪ ಅವರಿಗೆ. ಬಿ ಟೀಮ್ ನಮ್ಮದಲ್ಲ, ಈಗಿರೋಂಥ ರಾಘವೇಂದ್ರದ ಬಿ ಟೀಮು ಮತ್ತು ನಿಮ್ಮದು JDS BJP ಒಂದಾಗಿದೆಯಲ್ಲ, ಕಾಂಗ್ರೆಸ್ಸಿಂದು ನಿಮ್ಮ ಡಮ್ಮಿ ಟೀಮ್ ಅಂದರೆ ನಿಮ್ಗೆ ಸಿಟ್ಟು ಬರುತ್ತೆ. ಸ್ಪಷ್ಟ ಹೇಳಿ ನೋಡೋಣ, ನೀವು ಯಡಿಯೂರಪ್ಪನವ್ರ ಜೊತೆಗೆ ಅವ್ರ ಮಕ್ಕಳ ಜೊತೆ ಹೊಂದಾಣಿಕೆನ ಮಾಡ್ಕೊಂಡಿಲ್ಲ, ಹೊಂದಾಣಿಕೆ ಇಲ್ಲದೇ ಗೀತಾ ರಾಜ್ಕುಮಾರ್ ಅವ್ರನ್ನ ಚುನಾವಣೆ ನಿಲ್ಲಿಸಿಲ್ಲ ಅಂತ ಜನರ ಮುಂದೆ ಹೇಳಿಬಿಡಲಿ ನೋಡೋಣ. ಬಿ ಟೀಮು ಅಂತ ನನ್ನ ಬಗ್ಗೆ ಹೇಳ್ತಾರೆ, ಸರಿ, ನಮ್ದು A ಟೀಮೇ, ನಮ್ಮದೇ BJP. ಹೊಂದಾಣಿಕೆ ರಾಜಕಾರಣ ನೀವು ಮಾಡ್ಕೊಂಡಿಲ್ವಾ? ಹಿಂದೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ಸು BJP ಹೊಂದಾಣಿಕೆ ಮಾಡಿಕೊಂಡು ಆ ಒಂದು ನಾಗರಾಜಗೌಡನ್ನು ಮನೆಗೆ ಅನ್ಯಾಯ ಮಾಡಿ ಅವನಿಗೆ ಅಂತ ತೆಗೀಲಿಲ್ವಾ? ನಾವು ಸಾಧುರ್ಲಿಂಗಾಯತ್ರ ಪರ ಅಂತ ಹೇಳ್ತಂತಾರ ಆ ವ್ಯಕ್ತಿಗಳಿಗೆ, ಅದೇ ರೀತಿ ಹಿಂದುಳಿದ ವರ್ಗದ ಪರ ಅಂತ ಹೇಳಿದಂಥ ವ್ಯಕ್ತಿಗಳಿಗೆ, ಒಂದು ಕಡೆ ಸಾಧುರ್ಲಿಂಗಾಯತ್ರ ನಾಗರಾಜಗೌಡನ ತೆಗೆದ್ರಿ, ಮತ್ತೊಂದು ಕಡೆ ಗೋಣಿ ಮಹಾಂತೇಶನ ಹಿಂದುಳಿದವ್ರಿಗೂ ತೆಗೆದ್ರಿ. ಯಾತಕ್ಕೆ? ತಮ್ಮ ಮಗನ ಗೆಲ್ಸ್ಕೋಬೇಕು, ಯಡಿಯೂರಪ್ಪನವರು ವಿಜೇಂದ್ರ ಗೆಲ್ಸ್ಕೋಬೇಕು ಅಂತ ಸಾಧುರ್ಲಿಂಗಾಯತ್ರು ಮೋಸ ಮಾಡಿದ್ರು, ಹೊಂದಾಣಿಕೆ ಮಾಡಿಕೊಂಡು ಹಿಂದುಳಿದ ವರ್ಗದ ಗೋಣಿ ಮಹಾಂತೇಶಗೂ ಮೋಸ ಮಾಡಿಕೊಂಡ್ರು. ಇದಿಲ್ಲ ಅಂತ ಹೇಳಿಬಿಡ್ಲಿ ಮಧು ಬಂಗಾರಪ್ಪ ನೋಡೋಣ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನನಗೆ ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಯಾವುದು ಟೀಕೆ ಮಾಡಬೇಕು ಅಂತ ಹೇಳಿ ಟೀಕೆ ಮಾಡಲಿ. A ಟೀಮ್ BTೀಮ್ ಎಲ್ಲ ನನ್ನ ಸಾಯೋ ತನಕನೂ ನಾನು BJPನೇ, ನಾನು A ಟೀಮೇ. ನಿಮ್ಮ ಹೊಂದಾಣಿಕೆ ರಾಜಕಾರಣ ಇದೆಯಲ್ಲ ಯಡಿಯೂರಪ್ಪನವ್ರ ಜೊತೆಗೆ, ಮೊನ್ನೆ ಅಸೆಂಬ್ಲಿಯಲ್ಲೂ ಮಾಡ್ಕೊಂಡಿದ್ದೀರಿ, ಈಗ ಲೋಕಸಭೆಯಲ್ಲೂ ಮಾಡ್ಕೊಂಡಿದ್ದೀರಿ. ಗೀತಾ ಶಿವರಾಜ್ಕುಮಾರ್ ಬಗ್ಗೆ ನನ್ನ ಸಿಸ್ಟರ್ ಇದ್ದಂಗೆ, ಆ ಹೆಣ್ಮಗಳ ಬಗ್ಗೆ ನಾನು ಮಾತಾಡಲ್ಲ. ಆದರೆ ನಿಮ್ಮ ಹೊಂದಾಣಿಕೆ ಮಾಡಿಕೊಂಡು ಇಡೀ ಕಾಂಗ್ರೆಸ್ ಪಕ್ಷದ ಅತಿ ಹೆಚ್ಚು ಬೆಂಬಲಿಗರು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗೆ ಬಂದಿರಂತ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರೇ ಬೆಂಬಲ ಕೊಡ್ತೀಯ, ನನಗೆ ಬೇಕಾದ್ರೆ ಪಟ್ಟಿ ಕೊಡ್ತೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಈಶ್ವರಪ್ಪನ ಎಲ್ರಿಗೂ ಟೀಕೆ ಮಾಡಿದಂಗೆ ಹಗುರವಾಗಿ ಟೀಕೆ ಮಾಡೋಕ್ಕೆ ಹೋಗಬೇಡಿ. ನಂದು ಒರಿಜಿನಲ್ BJP, ನನ್ನ ಸಾಯತಂಕನೂ ನಾನು BJP. ನೀವು ಯಾವ ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ? ಯಡಿಯೂರಪ್ಪ ಆಗಲಿ ನೀವಾಗಲಿ ಎಷ್ಟು ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ? ನಾನು ಅದಕ್ಕೋಸ್ಕರ ನಿಮಗೆ ಅಧಿಕಾರವೇ ಮುಖ್ಯ. JDSನಲ್ಲಿ ಇದ್ದೀರಿ, ಕಾಂಗ್ರೆಸ್ಗೆ ಹೋದಿರಿ, KGP ಕಟ್ಟಿದ್ರಿ, ಯಾವ ಪಾರ್ಟಿಗಳು ಬೇಕಾದ್ರೆ ಹೋಗಿ ಬರೋರು ನೀವು. ನಾನು ಬಾಲ್ಯದಿಂದನೂ RSS ಸ್ವಯಂ ಸೇವಕ, ಪದವೀಧರ ಆದ ತಕ್ಷಣ BJP ಸೇರಿಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿ ತನಕನೂ ಕೂಡ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೀನಿ, ರಾಜ್ಯ ಅಧ್ಯಕ್ಷ. 2 ಬಾರಿ BJP ಅಧ್ಯಕ್ಷನಾಗಿದ್ದೀನಿ, ವಿವಿಧ ಇಲಾಖೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, DCM ಆಗಿದ್ದೀನಿ. ಇದಷ್ಟೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದರಿಂದನೇ. KGPಗೆ ಹೋಗಲಿಲ್ಲ, JDSಗೆ ಹೋಗಲಿಲ್ಲ, ಇನ್ನೊಂದು ಪಕ್ಷಕ್ಕೆ ಹೋಗಲಿಲ್ಲ. ನಿಮ್ಮದೇ ಆಯ ಪಾರ್ಟಿ ಆಯಾ ಟೀಮು ನೀವು ಹೇಳಿ, B ಟೀಮೋ C ಟೀಮೋ ನನಗೆ ಗೊತ್ತಿಲ್ಲ. ರಾಜ್ಯದ ಜನ, ಜಿಲ್ಲೆ ಜನ ನನ್ನನ್ನು ಗುರುತಿಸೋದು ನಿಷ್ಠಾವಂತ BJP ಕಾರ್ಯಕರ್ತ ಅಂತಲೇ. ಈಗ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ನಾನು ಹೊರಗೆ ಬಂದಿದ್ದೀನಿ, ಚುನಾವಣೆ ಗೆಲ್ತೀನಿ, ಮತ್ತು BJP ಜೊತೆಗೆ ಇರ್ತೀನಿ, ಮೋದಿನ ಪ್ರಧಾನಮಂತ್ರಿ ಮಾಡ್ತೀನಿ. ಹಾಗಾಗಿ ಈ ರೀತಿ A ಟೀಮು B ಟೀಮು ಅನ್ನೋಂಥ ಪ್ರಯತ್ನ ನಡೆಸಬೇಡಿ. ಈಗಿರೋಂಥವ್ರು ಅತಿ ಹೆಚ್ಚು 60-70% ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಮನೆಗಳಿಗೆ ಹೋಗ್ತಾರೆ, ಮನೆಗಳಿಗೆ ಹೋಗಿ ಒಂದು ವಾರ್ಡಿಗೆ ಒಬ್ಬನೇ ಕಾರ್ಪೊರೇಟ್ರಿಗೆ ಒಂದು ಅವಕಾಶ, ಒಂದೊಂದು ವಾರ್ಡಿಗೆ 5-5 ಜನ ಕಾರ್ಪೊರೇಟ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನೀನು ಕಾರ್ಪೊರೇಟರ್ ಮಾಡ್ತೀವಿ, ನೀನು ಕಾರ್ಪೊರೇಟರ್ ಮಾಡ್ತೀವಿ, ಬಾ ನಮ್ಮ ಜೊತೆಗೆ, ಬಾ ನನ್ನ ಜೊತೆಗೆ. ಪಾಪ ಮುಗ್ಧ ಕಾರ್ಯಕರ್ತರು ನಂಬುತ್ತಾರೆ. ಹೋಗಿದ್ದವ್ರು ಭಾಳ ಜನ ವಾಪಸ್ಸು ಬಂದ್ಯಾರ ನಮ್ಮ ಜೊತೆಗೆ ಆಗಲೇ. ಇನ್ನು BJP ನೆನ್ನೆ ಬಂದಿದ್ರಲ್ಲ,
25-30 ಸಾವಿರ ಜನ ತಂದಲ್ಲ, ಇವರೆಲ್ಲರೂ ಕೂಡ ಹಿಂದೂ ಹುಲಿಗಳು, ಕೆಲವು ಹಾವು ಚೇಳುಗಳಿದ್ದಾವೆ ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಮತ್ತೆ ಮಾನ್ಯ ಸಂಸತ್ ಸದಸ್ಯರು ಹೇಳಿದ್ದಾರೆ. ಹಾವು ಚೇಳುಗಳಲ್ಲ, ನಮ್ಮ ಜೊತೆಗಿರುವ ಅಷ್ಟು ಹಿಂದೂ ಹುಲಿಗಳೇ. ಈ ಹಿಂದೂ ಹುಲಿಗಳು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಜಗ್ಗಲ್ಲ, ಅದು ಗೊತ್ತಿರಲಿ ಅವರಿಗೆ. ಈಶ್ವರಪ್ಪ ಅಂತಿದ್ದಂಗೆ ಬಿ ಜೆ ಪಿ ಅಂದ ತಕ್ಷಣ ಕಮಲ, ಈ ಭಾವನೆಗಳಿದೆ. ಆದರೆ ಈಶ್ವರಪ್ಪ ಈಗ ಪಕ್ಷೇತರ ಅಭ್ಯರ್ಥಿ, ಇದೆಲ್ಲರಿಗೂ ಗೊತ್ತಿದೆ, ಸಾಕಷ್ಟು ಜನಕ್ಕೆ ಗೊತ್ತಿದೆ. ಮತ್ತು ಅವರಷ್ಟು ಜನ ಚಿಹ್ನೆ ಯಾವುದು ಅಂತ ಕಾಯ್ತಾ ಇದ್ದಾರೆ. 21 ಚಿಹ್ನೆ ಸಿಗೋದು, 22 ಚಿಹ್ನೆ ಸಿಗುತ್ತೆ. ಚಿಹ್ನೆ ಸಿಗ್ತಿದ್ದಂಗೆ ಆ ನಮ್ಮೆಲ್ಲ ಕಾರ್ಯಕರ್ತರು ಹಿತೈಷಿಗಳು ಆ ಚಿಹ್ನೆಗಳನ್ನು ಮುಗ್ಧ ಮತದಾರರಿಗೂ ತಲುಪಿಸ್ಬೇಕು. ಚಿಹ್ನೆ ಈಶ್ವರಪ್ಪಂದು, ಈ ಚಿಹ್ನೆ ಅಂತ. ಇಲ್ಲ, ಬಿ ಜೆ ಪಿ ಹಿಂದುತ್ವವೇ. ಕರ್ನಾಟಕ ರಾಜ್ಯದಲ್ಲಿರುವಂಥ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಅವ್ರ ಕೈಲಿ, ಅಪ್ಪ ಮಕ್ಕಳ ಕೈಲಿ ಸಿಕ್ಕಿದಂಥ ಪಾರ್ಟಿ ಇದು, ಹಿಂದುತ್ವವನ್ನು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಈಗಾಗಲೇ ಹೇಳಿದ್ದೆ, ಬಸವನಗೌಡ ಪಾಟೀಲ್, ರತ್ನಾಳು, ಸಿ ಟಿ ರವಿ, ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ, ಸದಾನಂದ ಗೌಡರು, ನಾನು, ನಮ್ಮನ್ನು ಹಿಂದುತ್ವದಿಂದ ತಪ್ಪಿಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಮ್ಮ ಸಿದ್ಧಾಂತ ಹಿಂದುತ್ವವೇ. ಇದಕ್ಕೋಸ್ಕರ ಈ ಪಾರ್ಟಿಲೂ ಇರೋದು ನಾವು. ಈ ಹಿಂದುತ್ವದ ಪಾರ್ಟಿ ದೇಶದ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲೂ ಇದೆ. ಇಲ್ಲಿ ಅಪ್ಪ ಮಕ್ಕಳು ಅದನ್ನು ಪಕ್ಕಕ್ಕೆ ಸರಿಸೋಂಥ ಪ್ರಯತ್ನ ನಡೆಸ್ತಿದ್ದಾರೆ. ಅದ್ರ ವಿರುದ್ಧವೇ ನಮ್ಮ ಹೋರಾಟ. ಬಂದೆ ನೆಕ್ ಅದನ್ನು ಭಾಳ ಒಳ್ಳೆ ಸಬ್ಜೆಕ್ಟ್ ಇಟ್ಟಿಯಾರವರು, ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಬಿ ಜೆ ಪಿ ಹಿಂದುತ್ವ, ಈಶ್ವರಪ್ಪನ ಹಿಂದುತ್ವ ಒಂದೇ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಗೆ ಸಿಕ್ಕಿದಂಥ ಬಿ ಜೆ ಪಿಯ ಹಿಂದುತ್ವ ಅದು ಹಿಂದುತ್ವ ಅಲ್ಲ. ಯಾವುದೋ ಒಂದು ಜಾತಿಗೆ ಜೋಡಿಸೋಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ, ತನಗೆ ಬೇಕಾದಂಥ ವ್ಯಕ್ತಿಗಳಿಗೆ ಸೀಟ್ ಕೊಡೋಂಥ ಪ್ರಯತ್ನ ನಡೆಸ್ತಿದ್ದಾರೆ. ಆ ಹಿಂದುತ್ವ ಅಲ್ಲ ನಮ್ಮದು, ಮೋದಿ ಹಿಂದುತ್ವವೇ ನಮ್ಮದು. ಇಷ್ಟೊಂದು ಜನ ನಮ್ಮ ಕಾರ್ಯಕರ್ತರು, ಹೋರಾಟಗಾರರು, ಎಷ್ಟು ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಎಷ್ಟು ಸರಿ ಜೈಲಿಗೆ ಹೋಗಿಲ್ಲ, ಹಿಂದುತ್ವಕ್ಕೋಸ್ಕರನೇ. ಆ ಹಿಂದುತ್ವದ ನಾಯಕರು ಪಕ್ಕಕ್ಕೆ ಯಾಕೆ ಸರಿಸ್ತಾ ಇದ್ದಾರೆ? ಆ ನಾಯಕರು ಪರವಾಗಿ ಹೋರಾಟ ಮಾಡ್ತೀರಂದು ಈಶ್ವರಪ್ಪ, ಇದು ಒರಿಜಿನಲ್ ಹಿಂದುತ್ವ. ಎಲ್ಲಿ ಪಾಪ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಶಿವಮೊಗ್ಗ ಜಿಲ್ಲೆಗೆ ರಾಜ್ಯ ಜನಗೆ ಈಶ್ವರಪ್ಪ ಯಾರಂತ ಗೊತ್ತು. ರಾಧಾಮೋಹನ್ ಅಗರ್ವಾಲ್ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅವರು ಯೋಗಿ ಆದಿತ್ಯನಾಥ್ಗೆ ಅವ್ರು ಸೀಟ್ ಬಿಟ್ಕೊಟ್ಟವರು, ಅರ್ಥ ಆಯ್ತಲ್ಲ. ಅವರು ಪಾಪ ನಾನು ನಿನಗೆ ಬಿ ಜೆ ಪಿ ಚುನಾವಣೆ ನಿಂತಿಲ್ಲ ಅನ್ನೋದು ಸ್ವಲ್ಪ ಅವ್ರ ನೋವು ಇರ್ಬೋದು. ನಮ್ಮ ಮನೆಗೂ ಬಂದಿದ್ದರು. ನಮ್ಮ ಮನೆ ಯಾಕೆ ಬಂದರು ಹಾಗಾರೆ? ನಮ್ಮ ಮನೆಗೆ ಬಂದಾಗ ಈಶ್ವರಪ್ಪ ಯಾರಂತ ಗೊತ್ತಿರಲಿಲ್ವಾ? ನಾನು ದೊಡ್ಡವ್ರ ಬಗ್ಗೆ ಟೀಕೆ ಮಾಡಲ್ಲ, ಅವ್ರು ಹೇಳಿದ್ದಕ್ಕೆ ನಾನು ಹೇಳ್ತೇನೆ. ಗೆದ್ದ ಮೇಲೆ ಇದೇ ರಾಧಾಮೋಹನ್ ಅಗರ್ವಾಲ್ ಕರ್ಕೊಂಡು ನರೇಂದ್ರ ಮೋದಿ ಹತ್ರ ಹೋಗ್ತೀನಿ. ನರೇಂದ್ರ ಮೋದಿ ಅವರು ಇರೋದೇ ದೇಶದ ಅಭಿವೃದ್ಧಿಗೆ, ನರೇಂದ್ರ ಮೋದಿ ಇರೋದೇ ರಾಜ್ಯದ ಅಭಿವೃದ್ಧಿಗೆ, ಜಿಲ್ಲೆ ಅಭಿವೃದ್ಧಿಗೆ. ನಾನು ಎಂ ಪಿ ಆಗ್ತಿದ್ದಂಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ಶಿವಮೊಗ್ಗ ನಗರದ ಗಲ್ಲಿ ಗಲ್ಲಿಗಳು ಹೇಳುತ್ತೆ, ಎಲ್ಲ ಸಮಾಜ ಹೇಳುತ್ತೆ ನಾನೇನೇನು ಅಭಿವೃದ್ಧಿ ಮಾಡಿದ್ದೀನಿ ಅಂತ. ಹಂಗಾಗಿ ಇಡೀ ಜಿಲ್ಲೆ ಜನಕ್ಕೆ ಗೊತ್ತು, ಈಶ್ವರಪ್ಪ ಗೆದ್ದ ತಕ್ಷಣ ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ಅದನ್ನು ಹೇಳೋಂಥ ಅವಶ್ಯಕತೆ ಇಲ್ಲ. ಈಗಿರೋಂಥ ಈಗಿರೋಂಥ ಗೊಂದಲಗಳಿದೆಯಲ್ಲ, ಈ ಗೊಂದಲನ ನಿವಾರಣೆ ಮಾಡ್ತಾ ಇದ್ದೀನಿ. ಯಾರೂ ಕೂಡ ಈಶ್ವರಪ್ಪ ಅಭಿವೃದ್ಧಿ ಮಾಡಲ್ಲ ಅಂತ ಯಾವುದೇ ಜಾತಿ ಯಾವುದೇ ಧರ್ಮದ ಹೇಳೋಕ್ಕೆ ಪ್ರಶ್ನೆ ಬರಲ್ಲ. ಎಲ್ಲ ಜಾತಿಯವರಿಗೆ ಎಲ್ಲ ಗಲ್ಲಿಗಳಿಗೆ ನಾನು ಅಭಿವೃದ್ಧಿ ಮಾಡಿಕೊಟ್ಟು ಮಾಡೋಂಥ ವ್ಯಕ್ತಿ ಅಂತ ಗೊತ್ತು. ಹಾಗಾಗಿ ಅಭಿವೃದ್ಧಿ ಬಗ್ಗೆ ನಾನು ಯಾಕೆ ಪ್ರಸ್ತಾಪ ಮಾಡ್ತಿಲ್ಲ ಅಂತಂದರೆ, ಗೊತ್ತಿರೋ ಅಂಶವನ್ನು ಮತ್ತೆ ಹೇಳೋಂಥ ಅವಶ್ಯಕತೆ ಇಲ್ಲ. ಇವರಪ್ಪ ಅಭಿವೃದ್ಧಿ ಹರಿಕಾರ ಗೊತ್ತು ಅವರಿಗೆ. ರಾಘವೇಂದ್ರ, ನರೇಂದ್ರ ಮೋದಿ ಏನೇನು ಕೊಟ್ಟರೋ, ಕೇಂದ್ರ ಸರ್ಕಾರ ಏನೇನು ಕೊಟ್ಟರು ಅದಷ್ಟು ಮಾಡಿದ್ದಾರೆ. ನಾನು ನರೇಂದ್ರ ಎಂ ಪಿ ಆಗ್ತಿದ್ದಂಗೆ ನರೇಂದ್ರ ಮೋದಿ ಏನು ಕೊಡ್ತಾರೆ, ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಅದಷ್ಟನ್ನು ನಾನು ತೊಗೊಂಬಂದು ಅಭಿವೃದ್ಧಿ ಮಾಡ್ತೇನೆ. ನಾನು ಅದು ಅಭಿವೃದ್ಧಿ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿದ್ದಕ್ಕೆ ಹೇಳ್ತಿರೋದು. ನಾನು ಹಿಂದೆ ಅನೇಕ ಪ್ರಧಾನಮಂತ್ರಿಗಳಾಗಿದ್ದರು, ಯಾಕಾಗಲಿಲ್ಲ ಅವಾಗ? ಯಾವುದು ಎಂ ಪಿಗಳು ಕಮ್ಮಿ ಇದ್ರೇನು? ಕೇಂದ್ರದ ಪ್ರಧಾನಮಂತ್ರಿ, ಕೇಂದ್ರ ಸರ್ಕಾರ ಏನೇನು ಅಮೌಂಟ್ಗಳು ಕೊಡುತ್ತೆ, ಯೋಜನೆಗಳು ಕೊಡುತ್ತೆ, ಅದನ್ನು ಜಾರಿಗೆ ತರಬೇಕಾದಂಥ ಕರ್ತವ್ಯ ಎಂ ಪಿದು. ಆ ಕರ್ತವ್ಯ ನಾನು ನಿಭಾಯಿಸ್ತೀನಿ, ಅದು ನಮ್ಮ ಜಿಲ್ಲೆ ಜನಕ್ಕೂ ಗೊತ್ತು. ನಾನ್ಯಾಕೆ ಚುನಾವಣೆ ನಿಂತಿರೋದು ಅದನ್ನು ನಾನು ಮತ್ತೆ ಕ್ಲಾರಿಫೈ ಮಾಡ್ತೀನಿ. ಅನೇಕರು ನನ್ನ ಹತ್ರ ಬರ್ತಾರೆ, ಹೌದು ಸರ್ ಇಷ್ಟೆಲ್ಲ ಅನ್ಯಾಯ ಆಗಿರೋದು ಹೌದು, ಮತ್ತು ನೀವು ಚುನಾವಣೆ ನಿಲ್ಲಬಾರ್ದಿತ್ತು, ಈ ಮಾತು ಹೇಳ್ತಾರೆ. ಚುನಾವಣೆ ನಿಲ್ಲಬಾರ್ದಿತ್ತು ಅಂತಂದರೆ ಈ ಅನ್ಯಾಯಗಳೆಲ್ಲ ಏನು, ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಅಪೇಕ್ಷೆ ಪಡ್ತಿದ್ರಿ. ಅವ್ರು ಹೇಳಿದಂಗೆ ಹಿಂದುತ್ವದ ಬಗ್ಗೆ ಸ್ಪಷ್ಟತೆ ಬೇಕು, ಅಪ್ಪ ಮಕ್ಕಳಿಂದ ಹೊರಗಡೆ ಬರಬೇಕು ಈ ಪಾರ್ಟಿ, ಇದಕ್ಕೋಸ್ಕರ ಈ ಹೋರಾಟ ಮಾಡ್ತೀನಿ ಅಂತಂದಾಗ ನೀವೊಬ್ಬರೇ ಯಾಕೆ ಮಾಡ್ತಿದ್ರಿ, ಹುಡುಗರೆಲ್ಲ ಯಾಕೆ ಮಾಡ್ತಿಲ್ಲ?
ಇವರೆಲ್ಲರೂ ನನ್ನ ಹಿಂದಿದ್ದಾರೆ. ಇವರೆಲ್ಲರೂ ದಿನ ಫೋನು ಮಾಡ್ತಾರೆ ಅನೇಕರು, ಏನು ಪರಿಸ್ಥಿತಿ ಇದೆ, ಏನು ಏನು ಕತೆ ಅಂತ. ನೆನ್ನೆ ನಾನು ಹೇಳಿದ ಅವಶ್ಯಕತೆ ಇಲ್ಲ, ನೆನ್ನೆ ನಾಮಪತ್ರವನ್ನು ನಿಮ್ಮ ಟಿ ವಿಗಳಲ್ಲಿ ನೋಡಿದ ತಕ್ಷಣ ಇಡೀ ರಾಜ್ಯದಿಂದ ಜನ ತೀರ್ಮಾನ ಮಾಡಿದ್ದಾರೆ ಈಶ್ವರಪ್ಪ ಗೆದ್ದರು ಅಂತ. ಇವು ತನ್ನ ಮಗನಿಗೆ ಕಾಂಪಿಟೇಟರ್ಸ್ ಬರಬಾರ್ದು, ನಾಳೆ ಮುಖ್ಯಮಂತ್ರಿ ಮಾಡಕ್ಕೆ ಹೊಂಟಾರಲ್ಲ. ಸಿ ಟಿ ರವಿ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ? ಮಂತ್ರಿ ಇದ್ದವ್ರನ್ನ ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆ ಮಾಡಿದ್ರು. ಪ್ರತಾಪ್ ಸಿಂಹ ಏನು ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ? ಹೇಳ್ರು ಪಕ್ಷ ಅಂತ ಅಂದ್ಕೊಂಡು ಎಂ ಪಿ ಎಲೆಕ್ಷನ್ ಇಲ್ಲದೆ ವಾಪಸ್ ಬಂದಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ? ಯಾಕೆ ಪಕ್ಕಕ್ಕೆ ಸರಿಸಿದ್ದಾರೆ? ನನ್ನ ಮಗ ಮುಖ್ಯಮಂತ್ರಿ ಆಗಬೇಕು, ಇವರೆಲ್ಲರೂ ಕೂಡ ಮುಂದೆ ಬಿಟ್ಟರೆ ನನ್ನ ಮಗ ಖಂಡಿತ ಇವನು ಬಿಡಲ್ಲ ಮುಂದೋಗೋದಕ್ಕೆ. ಹಾಗಾಗಿ ನಾನೇ ಇವ್ರನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಟ್ಟು ರಗಳೆ ಇಲ್ಲ ಅನ್ನೋಂಥ ಕಾರಣಕ್ಕೆ ಅವರು ಇವ್ರನ್ನೆಲ್ಲ ಉದ್ಧಾರ ಆಗಿ ಬಿಡ್ತಿಲ್ಲ. ಇದೇ ಸಿ ಟಿ ರವಿ ಏನೇನು ಹೇಳಿದ್ರು ಅಂತ ಯಡಿಯೂರಪ್ಪನವ್ರಿಗೆ ಗೊತ್ತು. ಚುನಾವಣೆ ಸೋಲಿಗೆ ಯಾರ್ಯಾರು ಕಾರಣ ಅನ್ನೋದನ್ನು ಸಿ ಟಿ ರವಿ ಬಹಿರಂಗವಾಗಿ ಹೇಳಿದ್ದಾರೆ. ಹೊಂದಾಣಿಕೆ ರಾಜಕಾರಣ ಇಬ್ಬರು ಮುಖ್ಯಮಂತ್ರಿಗಳು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಗೆ ಅಂತ ಸಿ ಟಿ ರವಿ, ಅದೇ ರೀತಿ ಪ್ರತಾಪ್ ಸಿಂಹ ಹೇಳಿದ್ದಾರೆ, ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದೆ. ಈಗ ವಿಧಿ ಇಲ್ಲದೇ ನನ್ನ ಮಗನಿಗೂ ಹೇಳಿದರು, ನಿನಗೆ ಎಂ ಪಿ ಮಾಡ್ತೀನಿ, ನಿನಗೆ ನಾನೇ ಓಡಾಡಿ ಗೆಲ್ಲಿಸ್ತೀನಿ ಮಾಡಿದ್ರಲ್ಲ, ಅದೇ ಮಾಡ್ತಾರೆ ಸಿ ಟಿ ರವಿಗೂ ಕೂಡ. ರಾಜ್ಯಾಧ್ಯಕ್ಷರಿಗೆ ನಾನು ಹೇಳ್ತಾ ಇದ್ದೀನಿ, ನೀವಲ್ಲ, ಯಡಿಯೂರಪ್ಪನವರಲ್ಲ, ಅಮಿತ್ ಶಾ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಯಾರು ಬಂದು ಹೇಳಿದ್ರೂ ಕೂಡ ಚುನಾವಣೆ ನಿಲ್ಲೋದು ಪಕ್ಕ, ಗೆಲ್ಲೋದು ಪಕ್ಕ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದು ಪಕ್ಕ. ಕ್ಲಮ್ಗಳಿಗೆ ಹೋಗ್ಬಿಟ್ಟು ಬನ್ನಿ, ನಗರದ ಎಲ್ಲ ರಸ್ತೆಗಳಿಗೆ ಹೋಗ್ಬಿಟ್ಟು ಬನ್ನಿ, ಇರೋದಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಹೋಗ್ಬಿಟ್ಟು ಬನ್ನಿ, ಎಲ್ಲವೂ ಹೇಳ್ತವೆ ಈಶ್ವರಪ್ಪ ಮಾಡಿದ್ದು, ಈಶ್ವರಪ್ಪ ಮಾಡಿದ್ದು, ಈಶ್ವರಪ್ಪ ಮಾಡಿದ್ದು ಅಂತ. ನಾನು ಹೇಳ್ಕೊಳಕ್ಕೆ ಹೋಗಿಲ್ಲ, ಯಾಕಂದ್ರೆ ನಮ್ಮ ಲೀಡರ್ ಯಡಿಯೂರಪ್ಪನವರು, ಅವ್ರಿಗೆ ಹೆಸರು ಬಂದರೂ ಒಂದೇ, ನನಗೆ ಹೆಸರು ಬಂದರೂ ಒಂದೇ, ಈ ಲೆಕ್ಕದಲ್ಲೇ ಇದ್ದೆ ನಾನು ವಿನಃ. ಅಲ್ಲಿ ಹೋದರೆ ಹೇಳ್ತಾರೆ ಅವ್ರಿಗೆ, ಈ ಬೀದಿ ರಸ್ತೆ ಯಾರು ಮಾಡಿಸ್ಕೊಟ್ಟಿದ್ದು, ಕುಡಿಯೋ ನೀರಿಗೆ ಎಲ್ಲೆಲ್ಲಿಂದ ನಾನು ತೊಗೊಂಬಂದೆ ಅದು ಹಣ, ಅದು ಹೇಳ್ತಾರೆ. ನಾನು ಅದಕ್ಕೋಸ್ಕರ ವಿವರಕ್ಕೆ ಹೋಗಲ್ಲ. ಯಡಿಯೂರಪ್ಪ ಅಂದ ತಕ್ಷಣ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಯಡಿಯೂರಪ್ಪನವ್ರು, ನಾನು ಶಂಕರಮೂರ್ತಿ ಎಲ್ಲರೂ ಸಹಕಾರ ಕೊಟ್ವಿ. ಸಹಕಾರ ಕೊಟ್ಟ ತಕ್ಷಣ ನಮ್ದೇನು ಇಲ್ಲ ಅಂತ ಅರ್ಥೇನು? ನಮ್ಮ ಲೀಡ್ರು ಅವ್ರಿಗೆ ಹೆಸರು ಬಂದರೆ ನಮಗೆ ಬಂತು ಅಂತ ಲೆಕ್ಕ ಅಷ್ಟೇ. ಆಯ್ತು ಬಿಡೋಣ, ಮತ್ತೆ ಬೇಡ, ಮುಂದೇಳಪ್ಪ. ನನ್ನ ಚುನಾವಣಾ ಪ್ರಣಾಳಿಕೆ ಹಿಂದುತ್ವ ಉಳಿಸೋದು, ನನ್ನ ಚುನಾವಣಾ ಪ್ರಣಾಳಿಕೆ ಭಾರತೀಯ ಜನತಾ ಪಾರ್ಟಿಯನ್ನು ಶುದ್ಧೀಕರಣಗೊಳಿಸೋದು, ನನ್ನ ಚುನಾವಣಾ ಪ್ರಣಾಳಿಕೆ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಉಳಿಸೋದು, ಅಭಿವೃದ್ಧಿ ಉಳಿದಿದ್ದೆಲ್ಲವೂ ಕೂಡ ಕೇಂದ್ರ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಏನೇನು ಅಭಿವೃದ್ಧಿ ಮಾಡಬೇಕು. ಈಗ ಇವತ್ತಿನ ತನಕನೂ ಕೂಡ ನಮ್ಮ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಅಲ್ಲ, ಮೋದಿನೇ ಮಾಡಿದ್ದು, ಅವ್ರು ಸಹಕಾರ ಕೊಟ್ಟಿದ್ದು. ಅದೇ ರೀತಿ ಮೋದಿದು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಏನು ಮಾಡಬೇಕು ಅಂತ ಸಹಕಾರ ತಗೊಂಡು ಏನೇನು ಅಭಿವೃದ್ಧಿ ಮಾಡಬೇಕು ಇಡೀ ಜಿಲ್ಲೆಯಲ್ಲಿ ಖಂಡಿತ ಮಾಡ್ತೇನೆ. ಇವತ್ತು ನಾನು ಚುನಾವಣೆ ನಿಂತಿರೋದು ರಸ್ತೆ, ಚರಂಡಿ, ದೀಪ, ನೀರು, ಬ್ರಿಡ್ಜು, ಬಿಲ್ಡಿಂಗ್ಗಳು ಅಲ್ಲ. ಸ್ವಾತಂತ್ರ್ಯ ಪೂರ್ವ ಮುಂಚೆನೂ ಕೂಡ ಬ್ರಿಟಿಷರು ಇವೆಲ್ಲ ಮಾಡ್ತಾಯಿದ್ರು. ಬ್ರಿಟಿಷರು ಮಾಡಿಲ್ಲೇನು? ಹಾಗಾದ್ರೆ ಬ್ರಿಟಿಷರ ಕೈಲಿ ಮತ್ತೆ ಕೊಡ್ತೀರ ಪಾರ್ಟಿನ, ಸರ್ಕಾರವನ್ನು? ನಾನು ನಿಂತಿರೋ ಉದ್ದೇಶವೇ ಬೇರೆ, ಜಿಲ್ಲೆ ಅಭಿವೃದ್ಧಿ ಕೇಂದ್ರದಿಂದ ಯಾರೂ ತರದೇ ಇರೋಷ್ಟು ತನ್ನ ಮಾಡಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ 4000 ಮನೆಗಳು, ಇವರೆಲ್ಲರೂ ತೊಂದರೆ ಕೊಟ್ಟರು ಕೂಡ ಬಡವರ ಮನೆ ಒಂದು ರೂಪಕ್ಕೆ ತಂದಿದ್ದೇನೆ, ಮುಂದುವರೆಸ್ತೇನೆ, ಬಿಡಲ್ಲ. ಅಭಿವೃದ್ಧಿ ಬಗ್ಗೆ ನಾನು ಯಾಕೆ ಪ್ರಸ್ತಾಪ ಮಾಡ್ತಿಲ್ಲ ಅಂತಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೆನ್ನೆ ಇಂಡಿಯಾ ಟುಡೇನೂ ಟಿ ವಿನಲ್ಲಿ ಬಂತಿಲ್ಲ ನಮ್ಮದು ನನ್ನ ಕಾರ್ಯಕ್ರಮದ್ದು. ಹೆಂಗೆ ರಾಷ್ಟ್ರಮಟ್ಟದ ತನಕ ಹೋಯ್ತಿದ್ದು ಈಶ್ವರಪ್ಪ ನಿಂತಿರೋದು? ರಸ್ತೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಬರ್ತಿತ್ತೇನು? ಅಲ್ಲ, ಯಾವ ಸಿದ್ಧಾಂತಕ್ಕೆ ಹೋರಾಟ ಮಾಡ್ತಿದ್ದೀನಲ್ಲ, ಆ ಸಿದ್ಧಾಂತದ ವಿಚಾರ ಇವತ್ತು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಚರ್ಚೆ ಆಗ್ತಿದೆ. ಇದಕ್ಕೆ ನಾನು ಒತ್ತು ಕೊಡ್ತಾ ಇದ್ದೇನೆ. ಅಭಿವೃದ್ಧಿ ಕೆಲಸಗಳು ಗೆದ್ಮೇಲೆ ನಾನು ಮಾಡೋದು ನನ್ನ ಡ್ಯೂಟಿ. ಯಾವ್ಯಾವ ಹಳ್ಳಿಗಳಲ್ಲಿ ಏನೇನಾಗಬೇಕು, ಆ ಬಗುರ್ಗಮ್ ಸಮಸ್ಯೆಗಳೇನೇನಿದೆ ಎಲ್ಲವೂ ನನಗೆ ಗೊತ್ತು. ಫಾರೆಸ್ಟ್ ಸಮಸ್ಯೆಗಳೇನಿದೆ ಇವೆಲ್ಲ ಏನು ಪರಿಹಾರ ಮಾಡಬೇಕು ಅಂತ ಸಂಬಂಧಪಟ್ಟ ಹೋರಾಟಗಾರನ ಚುನಾವಣೆ ಮುಗಿತಿದ್ದಂಗೆ ಗೆಲ್ತಿದ್ದಂಗೆ ಅವ್ರನ್ನ ಕೂರಿಸ್ಕೊಂಡು ಪರಿಹಾರ ವಿ ಎಸ್ ಎಲ್ ಎಂ ಪಿ ಎಂ ನಾನು ಮೊನ್ನೆ ಹೋದ ಕೇಳಿದ್ರು ಭದ್ರಾವತಿದು, ಸರ್ ಎಂ ಪಿ ಎಂ ವಿ ಎಸ್ ಎಲ್ ಏನು ಮಾಡ್ತೀರಿ ಅಂತ. ಎಲ್ಲರಂಗೆ ಭರವಸೆ ಕೊಡಲ್ಲ, ನಿಮ್ಮನ್ನು ಕರ್ಕೋತೇನೆ, ನಿಮ್ಮನ್ನು ಕರ್ಕೊಂಡು ಡೆಲ್ಲಿಗೆ ಹೋಗ್ತೇನೆ, ಸಂಬಂಧಪಟ್ಟ ಮಂತ್ರಿಗಳನ್ನು ಅಧಿಕಾರಿಗಳ ಹತ್ರ ಕೂರ್ತೇನೆ. ಯಾವುದೇ ಆಗತ್ತೆ, ಯಾವುದಾಗಲ್ಲ ನಿಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆಗೋದು ಯಾವ ಕಾರಣಕ್ಕೂ ಬಿಡಲ್ಲ. ಆಗಲಿ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿ ಬಂದರೆ ನಿಮ್ಮ ಜೊತೆ ಕೂತ್ಕೊಂಡು ಹೋರಾಟದಿಂದ ಲಾಭ ಆಗತ್ತಾ, ಹೋರಾಟ ಮಾಡ್ತೇನೆ. ಆಗಲ್ಲ ಅಂದರೆ ಕನ್ವಿನ್ಸ್ ಮಾಡ್ತೇನೆ. 100 ಸಮಸ್ಯೆ ಇದೆ ಜಿಲ್ಲೆಯಲ್ಲಿಲ್ಲ ಅಂತ ನಾನು ಹೇಳಲ್ಲ. ಆ ಸಂಬಂಧಪಟ್ಟ ಹೋರಾಟಗಾರರನ್ನ ಚುನಾವಣೆ ಮುಗಿತಿದ್ದಂಗೆ, ಗೆಲ್ತಿದ್ದಂಗೆ, ಮೋದಿ ಪ್ರಧಾನಮಂತ್ರಿ ಆಗ್ತಿದ್ದಂಗೆ
ಅವ್ರ ಜೊತೆ ಸಪ್ರೇಟ್ ಸಪ್ರೇಟ್ ಮೀಟಿಂಗ್ ಮಾಡಿ, ಅದು ಹೊಸನಗರ ಭಾಗಕ್ಕೆ ಹೋದರೆ ಅಲ್ಲಿ ಸಮಸ್ಯೆ ಬೇರೆ, ಭದ್ರಾವತಿ ಹೋದರೆ ಅಲ್ಲಿ ಸಮಸ್ಯೆ ಬೇರೆ, ಇದೆಲ್ಲ ಸಮಸ್ಯೆಗಳು ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಕೇಂದ್ರಕ್ಕೂ ಅವ್ರನ್ನೇ ಕರ್ಕೊಂಡು ಹೋಗ್ತೇನೆ. ಅವ್ರಿಗೆ ಕ್ಲಿಯರ್ ಆಗಬೇಕು, ಹೌದು ಇಂಥದ್ದು ನಮಗಾಗತ್ತೆ ಇಂಥದ್ದು ಆಗಲ್ಲ, ಅವ್ರಿಗೆ ಕ್ಲಿಯರ್ ಆಗಬೇಕು. ದಿನ ನಿಮ್ಮದು ವಿ ಎಸ್ ಎಲ್ ಮಾಡಿಕೊಡ್ತೇನೆ, ವಿ ಎಸ್ ಎಲ್ ಮಾಡಲಿಲ್ಲ ಅಂದರೆ ಭದ್ರಾವತಿ ಕಾಲಿಡಲ್ಲ, ವಿ ಎಸ್ ಎಲ್ ಮಾಡಲಿಲ್ಲ ಅಂದರೆ ನನಗೆ ಒಂದು ಓಟ್ ಕೊಡಬೇಡಿ. ಅದೆಲ್ಲ ಕಾರ್ಮಿಕರು ನೆನಪಿಟ್ಕೊಂಡಿದ್ದಾರೆ. ನಾನು ಭದ್ರಾವತಿಗೆ ಹೋದಾಗ ಇದೇ ಪ್ರಶ್ನೆ ಕೇಳಿದ್ದಕ್ಕೂ ಇದೇ ತುಂಬ ಸ್ಪಷ್ಟ ಉತ್ತರ ಕೊಟ್ಟಿದ್ದೀನಿ, ನಿಮ್ಮನ್ನೇ ದೆಲ್ಲಿ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಸ್ಪಷ್ಟತೆ ನಿಮಗೆ ಗೊತ್ತಾಗತ್ತೆ. ಆಗಂಗಿದ್ರೆ ಬಿಡಲ್ಲ, ಸಂಬಂಧಪಟ್ಟ ಮಂತ್ರಿ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅವ್ರ ಹತ್ರ ಹೋಗಿ ಕೂತ್ಕೊಂಡು ವಿ ಎಸ್ ಎಲ್ ಸಮಸ್ಯೆ ಪರಿಹಾರ ಮಾಡೋಕ್ಕಾದರೆ ಖಂಡಿತ ಮಾಡ್ತೇನೆ. ಆಗಲಿಲ್ವಾ, ಯಾಕೆ ಆಗಲಿಲ್ಲ ಅಂತ ಅವ್ರಿಗೂ ಕ್ಲಿಯರ್ ಆಗಬೇಕು. ಈ ದಿಕ್ಕಲ್ಲಿ ಮೀಟಿಂಗ್ಗಳು ಮಾಡ್ತೇನೆ, ನಾನು ಯಾರನ್ನೂ ಕರೆದಿಲ್ಲ. ಶ್ರೀ ಸಾಮಾನ್ಯನೇ ನನ್ನ ಸ್ಟಾರ್ ಪ್ರಚಾರಕ. ದೊಡ್ಡ ದೊಡ್ಡ ಸಭೆ ಮಾಡಲ್ಲ, 50 ಜನ 100 ಜನ ಸಣ್ಣ 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 ಸಭೆ. ನಮ್ಮೆಲ್ಲ ಕಾರ್ಯಕರ್ತರು ಈಗ ಇಷ್ಟು ದೊಡ್ಡ ರ್ಯಾಲಿ ಆಯ್ತಲ್ಲ, ಯಾವ ದೊಡ್ಡ ಸ್ಟಾರ್ ಪ್ರಚಾರಕ ಬರ್ತಾನೆ, ಸಿನಿಮಾ ನಟ ಬರ್ತಾನೆ, ನೀವು ಬಂದಿದ್ದು ಕರೆದೇ ಇಲ್ಲ, ಅವರವರೇ ಬಂದರು. ಹಾಗೆ ಏನಪ್ಪ, ಮೋದಿ ಬಂದಿದ್ದರು, ಮೋದಿ ಬರ್ತಾನೆ ಅಂತ ಕರೆದಿರಲಿಲ್ಲ, ಕರೆಕ್ಟಾ? ಆ ಮೋದಿ ಕೂಡ ಬರ್ತಾರೆ ಅನ್ನೋದು ನಾವು ಯಾರಿಗೂ ಹೇಳಿರಲಿಲ್ಲ. ಅವರೇ ತುಂಬ ಸಂತೋಷದಿಂದ ಬಂದಿದ್ದರು. ನಾವು ಮೋದಿ ಇದ್ದಂಗೆ ಇದ್ದು ನನಗೂ ಆಶ್ಚರ್ಯ ಆಯ್ತು, ಯಾರಪ್ಪ ಇವರು ಅಂತ. ಆ ಮೋದಿ ನೋಡಿದ ತಕ್ಷಣ ನನಗೂ ಖುಷಿ ಆಯ್ತು, ಆಶ್ಚರ್ಯನೂ ಆಯಿತು. ಆ ಅವ್ರು ನಿತ್ಕೋ ಅಂತ ಹೇಳಿದರು, ಸ್ವತಃ ಮೋದಿ ನಿತ್ಕೋ ಅಂತ ಈ ಮೋದಿ ಹೇಳಿದ್ರು. ಆ ಮೋದಿ ಮನಸ್ಸಿನಲ್ಲಿದೆ ನಿತ್ಕೋಬೇಕು, ಈ ಒಂದು ಕುಟುಂಬ ರಾಜಕಾರಣವನ್ನು ಮುಗಿಸ್ಬೇಕು ಅಂತ ಆ ಮೋದಿಗೂ ಆಸೆ ಇದೆ. ಅದಕ್ಕೋಸ್ಕರ ವಾಪಸ್ ತೊಗೊಂಡು 3 ನಿಮಿಷಕ್ಕೆ ಹೇಳಿಲ್ಲ, ಅಮಿತ್ ಶಾನು ಹೇಳಿಲ್ಲ, ಮೋದಿನೂ ಹೇಳಿಲ್ಲ. ಅವ್ರಿಗೆ ಆಸೆ ಈ ಕುಟುಂಬದ ಅಪ್ಪ ಮಡ್ದ ಮಕ್ಕಳ ಹಿಡಿತದಿಂದ ತಪ್ಪಿಸ್ಬೇಕು. ಬರ್ಕೊಳ್ಳಿ, ಈ ಚುನಾವಣೆಯಲ್ಲಿ ರಾಘವೇಂದ್ರ ಸೋಲ್ತಾರೆ. ಈ ಚುನಾವಣೆ ಮುಗಿತಿದ್ದಂಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ರಾಜೀನಾಮೆ ಕೊಡ್ತಾರೆ. ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಅಲ್ಲಿ ಮೊದಲನೇ ಜಯ ಸಿಗುತ್ತೆ. ಹಿಂದುತ್ವವಾದಿಗಳಿಗೆ ಚುನಾವಣೆ ಮುಗಿತಿದ್ದಂಗೆ ಗೌರವ ಸಿಗುತ್ತೆ. ಭಾರತೀಯ ಜನತಾ ಪಾರ್ಟಿಲಂಥ ಶುದ್ಧೀಕರಣದ ವ್ಯವಸ್ಥೆ ಚುನಾವಣೆ ಮುಗಿತಿದ್ದಂಗೆ ಆರಂಭ ಆಗುತ್ತೆ. ಈ ಮೂರು ವಿಶ್ವಾಸ ಇಟ್ಕೊಂಡು ಚುನಾವಣೆ ನಿಲ್ತಾ ಇರೋದು. ಚುನಾವಣೆ ನಾನು ನಿಲ್ದಿದ್ದರೆ ಇದು ರಾಜ್ಯದಲ್ಲಿ ಚರ್ಚೆ ಆಗ್ತಿರಲಿಲ್ಲ. ಚುನಾವಣೆ ನಾನು ನಿಂತಿರೋದ್ರಿಂದ ಇಷ್ಟು ನಿಷ್ಠಾವಂತ ಕಾರ್ಯಕರ್ತ, 35-40 ವರ್ಷ ಈ ಪಕ್ಷಕ್ಕೆ ಕೆಲಸ ಮಾಡಿದಂಥ ಒಬ್ಬ ಕಾರ್ಯಕರ್ತ, ಹಿಂದುತ್ವವಾದಿ, ಯಾಕೆ ಚುನಾವಣೆ ನಿಲ್ತಾ ಇದ್ದಾರೆ? ಒಂದೇ ಮಾತು, ಎಮ್ ಎಲ್ ಎ ನಿಲ್ಲಬೇಡಿ ಚುನಾವಣೆಗೆ, ಒಪ್ಪಿಕೊಂಡೆ. ಇಂಥವ್ರು ನಿಲ್ತಾರೆ ಯಾಕೆ? ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್, ಹಿಂದುಳಿದವರು ದಲಿತರದ್ದು ದೊಡ್ಡ ಸಂಘಟನೆ ಆಗಿತ್ತು, ಲಕ್ಷಾಂತರ ಜನ ಸೇರಿದ್ರು ಕೂಡಲ ಸಂಗಮದಲ್ಲಿ. ಯಡಿಯೂರಪ್ಪನವ್ರು ಕಂಪ್ಲೇಂಟ್ ಕೊಟ್ಟರು, ಬೇಡ ಅಂದರು, ದೊಡ್ಡವರೆಲ್ಲರೂ ವಾಪಸ್ ತೊಗೊಂಡೆ. ಈ ರೀತಿ ಸೂಚನೆಗಳು ಕೊಟ್ಟ ತಕ್ಷಣ ಒಪ್ಕೊಂಡಂಥ ವ್ಯಕ್ತಿ ಈಗ ಯಾಕೆ ಈ ಸೂಚನೆಯೂ ಕೇಳ್ತಿಲ್ಲ? ಯಾಕೆ ಅಂತಂದರೆ ಯಾರು ಒಬ್ಬರಿಗೆ ಈ ರೀತಿ ನಿಲ್ಲೋದ್ರಿಂದ ಕೇಂದ್ರ ನಾಯಕರಿಗೂ ಅರ್ಥ ಆಗುತ್ತೆ, ರಾಜ್ಯ ನಾಯಕರಿಗೂ ಅರ್ಥ ಆಗುತ್ತೆ, ಎಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡಿರೋರಿಗೆ, ಮಾಡ್ತಾ ಇರೋರಿಗೆ ಒಂದು ವಿಶ್ವಾಸ ಬರುತ್ತೆ. ಹೌದಪ್ಪ, ಈಶ್ವರಪ್ಪ ಇವರು ಹೋರಾಟ ಮಾಡ್ತಿರೋದ್ರಿಂದ ನಮ್ಮ ಪರವಾಗಿ ಧ್ವನಿ ಎತ್ತಿದ್ದಾರೆ. ಈ ಚರ್ಚೆ ಶುರು ಆಗ್ತಿರೋದ್ರಿಂದ ನನಗೆ ವಿಶ್ವಾಸ ಇದೆ, ಈ ಚುನಾವಣೆ ಆದ ತಕ್ಷಣ ಈ ಮೂರಕ್ಕೂ ಕೂಡ ಬೆಲೆ ಸಿಗುತ್ತೆ. 288 ಬೂತ್ಗಳಲ್ಲಿ ಪ್ರತಿ ಮನೆಗೂ ಕೂಡ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಯಾಕೆ ಈಶ್ವರಪ್ಪ ಚುನಾವಣೆ ನಿಲ್ತಾ ಇದ್ದಾರೆ ಅನ್ನೋದಕ್ಕೊಂದು ಪಾಂಪ್ಲೆಟ್ ಕೂಡ ಮಾಡಿದೆ. ಆ ಪಾಂಪ್ಲೆಟನ್ನು ಪ್ರತಿ ಮನೆಗೂ ತಲುಪಿಸ್ತಾರೆ. ಅದ್ರ ಮುಖಾಂತರ ನಿನ್ನೆ ತನಕನೂ ಕೂಡ ಈಶ್ವರಪ್ಪ ನಿಲ್ತಾರೋ ಇಲ್ಲೋ, ನಿಲ್ತಾರೋ ಇಲ್ಲೋ ಅಂದಕ್ಕೆ ಉತ್ತರ ಸಿಕ್ಕು. ಇಡೀ ಜಿಲ್ಲೆಯಲ್ಲಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ. ಅದೇ ರೀತಿ ನಾಳೆಯಿಂದ ಪಾಂಪ್ಲೆಟ್ ಮನೆ ಮನೆಗೆ ತಲುಪೋದ್ರಿಂದ ಇನ್ನೂ ನಮ್ಮ ಬೆಂಬಲ ಡಬಲ್ನಿಂದ ತ್ರಿಬಲ್ ಆಗುತ್ತೆ. ನಾಮಿನೇಷನ್ನು ಇವರೆಲ್ಲ ಹೇಳ್ತಿದ್ದಾರಲ್ಲ, ಇನ್ನೂ ಸಮಯ ಇದೆ, ಇನ್ನೂ ಸಮಯ ಇದೆ ಅಂತ. ಆ ವಿಡ್ರಾಯಲ್ಸ್ ಆದ ನಂತರ ಜಯದ ದಿಕ್ಕಿನಲ್ಲಿ ದಾಪುಗಾಲು ಹಿಡ್ತಾ ಇದ್ದಾರೆ ಈಶ್ವರಪ್ಪ ಅಂತೇಳಿ ಇಡೀ ಸಮಾಜಕ್ಕೆ ಸಮಾಜ ನಮ್ಮ ಜೊತೆ ಬರುತ್ತೆ, ಈ ನಂಬಿಕೆ ನನಗಿದೆ. ಕರ್ನಾಟಕ ರಾಜ್ಯದಿಂದ 28 ಲೋಕಸಭಾ ಕ್ಷೇತ್ರವನ್ನ ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ. ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ. ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು. ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ಅದಕ್ಕೂ ಮೊದಲು
ಜನರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ, ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಈ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು. ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸೀಕ್ ಇರೋದಿಲ್ಲ. ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ. ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ. ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.